புரிய உதவாத பாவி நானே உந்தன் தேருபணியை உறுதியுடன் புரிய உதவாத பாவி நானே அந்த கரமே நின்று அருணாதாயமே கண்டு அந்த கரமே நின்று அருணாதாயமே கண்டு வந்த நாள் முதல் கொண்டு வைத்தாய எனக்கு தொண்டு உந்தன் தீருபாணியை உறுதியுடன் கூறிய உதவாத பாவி நானே வேதனத்தின் பொருட்டோ மேலவ நிமித்தமே வெளியீட்டறிக்கை செய்ய ஓல காதயம் சுயநலம் அகில தூரிய புகழ் அடைந்து பிரகாசிக்க ஓதி காலம் கழிக்க உலகாவி அடைந்தவன் ஓதி காலம் கழிக்க உலகாவி அடைந்தவன் நீதி கேனபாலியா நேர்ந்து கொண்டுழைக்கணும் உந்தன் தீருபாணியை உறுதியுடன் போரிய உதவாத பாவி நானே வேனில் கூலிரை கண்டு மேனி மிக விருண்டு வெளியேற தகம் துஞ்சினே வேலை பணமுனவும் இந்த பல பீணி வரும் என்ற பயத்தாலே மிதம் மஞ்சினே கானக மலை சென்று கடம் பாணி குளிர் வென்று கானக மலை சென்று கடம் பாணி குளிர் வென்று போனக நிறகன்று புவியில் உயர்ந்த இயேசு உந்தன் தீருபாணியை உறுதியுடன் கூறிய உதவாத பாவி நானே காடு மாலை நாதியோ கடலோ கடந்தலுக்கு கஸ்தி மிகவே அடைந்து ஊடல் பாடும் காவலை நோயும் பசியோ நிறுவனமோ உறுதி எனக்கு இல்லையே
கர்த்தருக்கு பயப்படுகிற மனுஷன் எவனோ அவனுக்கு தாம் தெரிந்து கொள்ளும் வழியை போதிப்பார். கர்த்தருடைய ரகசியம் அவருக்கு பயந்தவர்களிடத்தில் இருக்கிறது, அவர்களுக்கு தம்முடைய உடன்படிக்கையை தெரியப்படுத்துவார். என் மேல் நோக்கமாகி எனக்கு இறங்கும், நான் தனித்தவனும் சிறுமைப்படுகிறவனுமாயிருக்கிறேன். என் ஆத்மாவை காப்பாற்றி என்னை விடுவியும், நான் வெட்கப்பட்டு போகாதபடி செய்யும், உம்மை நம்பியிருக்கிறேன். எல்லோரும் சேர்ந்து வாசிப்போம். தேவனே, இஸ்ரவேலை அவனுடைய எல்லா இக்கட்டுகளுக்கும் நீங்கள் ஆக்கி மீட்டுவிடும். ಓದಿದಂಥ ಕೀರ್ತನೆ ಭಾಗವನ್ನು ಜಯಬಾಬು ಅವರು ತರಳಿದ್ದಾರೆ. ಹಲ್ಲೆಲೂಯಾ. ಸಂಗೀತ 12:13 ಪಾರ್ಕಂಬೋದು, ಕೀರ್ತನೆ 12:13 ನಾವು ಓದುವಾಗ, ಯೆಹೋವಾಕ್ಕೆ ಭಯಪಡುವ ಮನುಷ್ಯನ್ ಎವನೋ, ಯೆಹೋವನಿಗೆ ಭಯಪಡುವ ಮನುಷ್ಯನ್ ಯಾರೋ ಅವನಕ್ಕೆ ಆತನಿಗೆ ತಾಮ್ ತೆರೆದು ಕೊಳ್ಳು ಆತನು ಆತನು ಅರಿದುಕೊಳ್ಳುವ ವಯಲ್ಲಿ ಬೋಧಿಕಾರ ಆತನು ದಾರಿಯನ್ನು ನಮಗೆ ಬೋಧಿಸುತ್ತಾನೆ. ಕಡಿಸಿವರೆಗೂ ಪಾರ್ಕಂಬೋದು, ಕೊನೆವರೆಗೂ ನಾವು ನೋಡುವಾಗ ಭಯಪಡುವ ಎವನೋ, ಭಯಪಡುವವರು ಯಾರು, ಯಾರೆಲ್ಲ ಭಯಪಡುಗಾರೋ, ಯಾರೆಲ್ಲ ಭಯಪಡ್ತಾರೋ, ನಿಶ್ಚಯ ದೇವನುಡಿಯ ರಹಸ್ಯತೆ ಅವಳಿಗೆ ಬೋಧಿಕಾರ. ನಿಜವಾಗಿ ದೇವರು ಆತನ ರಹಸ್ಯವನ್ನು ಆತನಿಗೆ ಬೋಧಿಸುತ್ತಾನೆ. ಆನಾಲ್ ನಾವು ಉಲಗತ್ತಲ ಪಾರ್ಕರೋ ಧೈರ್ಯಮಾ ಇರುಕ್ರಂಗಳ ದಾ ಸೆಲೆಕ್ಟ್ ಪಣ್ರಾಂಗ. ಅದರ ಲೋಕದಲ್ಲಿ ಇರುವಾಗ ಧೈರ್ಯವಾಗಿರುವವರು ಮಾತ್ರವೇ ಆಯ್ದುಕೊಳ್ಳುತ್ತಾರೆ. ನಮ್ಮ ಭಯದ ಸ್ವಭಾವ ಇರಂದಾಲ್ ಅವಂಗ ಒದಿಕೆ ವಹಿಕರಾಂಗ. ಭಯಪಡುವವರನ್ನು ನೋಡಿ ಅವರು ಇಡು ಅವರು ಕೆಡುವುದಿಲ್ಲ. ಒಂದುವೇಳೆ ನಮ್ಮ ಭಯಂದ ಇರಂದಾಲ್, ಒಂದುವೇಳೆ ನಾವು ಭಯಪಟ್ಟಿದ್ದರೆ, ಯಾವುದಕ್ಕಾಗಿ ಭಯಪಡುತ್ತೇವೆ, ಯಾರಕ್ಕೆ ಭಯಪಡುಗರೋ, ಯಾರಿಗಾಗಿ ಭಯಪಡುತ್ತೇವೆ, ಉಯಿರೈ ವಾಂಗುಗರವಳಕ್ಕೆ ನಮ್ಮ ಭಯಂದಾಲ್, ಜೀವವನ್ನು ತೆಗುವವರಿಗೆ ನಾವು ಭಯಪಟ್ಟರೆ, ಅದಕ್ಕೆ ಮೇಲೆ ಅವನು ಒಂದ್ರುಮೇ ನಮ್ಮಲ್ಲಿ ಸಹ ಮುಡಿಯ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಪಿರಗು ಅಧಿಕಾರಮುಳ್ಳ ದೇವನಕ್ಕೆ ನಮ್ಮ ಭಯಪಡೋಣ ಸೊಲ್ಲಿ ಇಂದ ಕಾಲ ವೇಳೆಯಲ್ಲಿ ನಮ್ಮ ಧ್ಯಾನಕ್ಕೆ. ಅದುವರೆ ಮಾತ್ರವಲ್ಲ, ನಮಗೆ ಭಯವನ್ನು ನಾವು ಯಾರಿಗೆ ಕೊಡಬೇಕೆಂದು ನಮಗೆ ಅಧಿಕಾರ ಮಾಡುವ ದೇವರಿಗೆ ನಾವು ಭಯಪಡಬೇಕೆಂಬುದಾಗಿ ನಾವು ಓದಿದ್ದೇವೆ. ನಮ್ಮ ದೇವನ್ ಕಣ್ಣಕ್ಕೆ ನಮ್ ಪಾರ್ಕ ಮುಗಿಯಾದ ದೇವನಾ ಇರ್ಕರ, ನಾವು ಕಣ್ಣಿಂದ ನೋಡಲು ಆಗದಿರುವ ದೇವರಾಗಿರಬಹುದು, ಅವ್ರು ಹೆಂಗೋ ಎಪ್ಪ ಎಲ್ಲಾ ಇಡತ್ತಿನೂ ಇರ್ಕರ, ಆತನು ಯಾವಾಗಲೂ ಎಲ್ಲ ಸ್ಥಳದಲ್ಲಿ ಇದ್ದಾನೆ. ಇಂದ ಭಯ ಎಲ್ಲಾರ್ಕೂ ಇರಂದ, ಈ ಭಯವು ಎಲ್ಲರಿಗೂ ಇದ್ದರೆ, ನಿಶ್ಚಯಮಾಯ ದೇವನುಡಿಯ ರಹಸ್ಯಗಳೇ ನಮಗೆ ಬೋಧಿಪ್ಪಾರ. ನಿಜವಾಗಿ ದೇವರು ಆತನ ರಹಸ್ಯವನ್ನು ನಮಗೆ ಹೇಳಿಕೊಡುವನಾಗಿರುತ್ತಾನೆ. ಕಣ್ಣಿಗೆ ತೆರೆಯದ ವಲೆಗಳಿರಂದು ದೇವನು ನಮ್ಮಲ್ಲಿ ತಪ್ಪಿವಿಪ್ಪಾರ. ಕಣ್ಣಿಗೆ ಗೊತ್ತಿರುವ ದಾರಿಯಿಂದ ನಮ್ಮನ್ನು ಆತನ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ನಮ್ಮ ಪಾರ್ಥ ನಾವು ದೇವನಿಗೆ ಭಯಪಡುಗರೋಮಾ, ನಾವು ದೇವರಿಗೆ ಭಯಪಡುತ್ತೇವ? ಅಬ್ಡಿ ಇಲ್ಲ ಎಂದ್ರಾಲ್, ಆ ಇಲ್ಲ ಅಂದ್ರೆ ನಮ್ಮ ದೇವನ್ ಪಾರ್ಕರಾರ್ ಒಂದು ಚಿಂತನೆ ಕೊಳ್ಳುವ, ದೇವರು ನಮ್ಮನ್ನು ನೋಡುತ್ತಾರೆ ಎಂಬುದಾಗಿ ಒಂದು ಆಲೋಚನೆ ನಮ್ಮಲ್ಲಿ ಇರಬೇಕು. ಚಿನ್ನ ವಯಸ್ಸಲ್ಲ ಜೀವನ ನಾನು ಸ್ಕೂಲ್ ಹುಟ್ಟೋರು, ಐ ಟಿ ಐ ಗೇಟ್ ಅಂದ ಸ್ಕೂಲ್ ಹುಟ್ಟೋರು. ಚಿಕ್ಕ ವಯಸ್ಸಲ್ಲಿ ಜೀವನ ನಾನು ಐ ಟಿ ಐ ಗೇಟ್ ಅಲ್ಲಿ ಸ್ಕೂಲ್ ಅಲ್ಲಿ ನಾನು ಬಿಟ್ಟು ಬರುವಾಗ ಬಂದು ಅವಂಗ ಟೀಚರ್ ಸೊಲ್ವಾಂಗ ಇದು ಮಾರಿ ಅವ ಇದು ಪಣ್ರಾ ಇನ್ನೋ ಸೇರಾ ಟೀಚರ್ಸ್ ಈ ತರ ಮಾಡ್ತದೆ ಅಂತ ಎಂಬುದಾಗಿ ಕಂಪ್ಲೇಂಟ್ ಹೇಳ್ತಾರೆ. ಅಪ್ಪ ನಾ ಅವ್ಗಳಿಗೆ ಸೊನ್ನೆ, ನಾನು ಅವ್ರಿಗೆ ಹೇಳಿದೆ ಜೀವನಕ್ಕೆ ಸೊನ್ನೆ, ಟೀಚರ್ಸ್ ನಾನು ಹೇಳಿದೆ ಜೀವನಕ್ಕೆ ಸೊನ್ನೆ, ಜೀವನಿಗೆ ಹೇಳಿದೆ. ನಾನು ನೈಟ್ ಹೋಯ್ಟು ಪ್ರಿನ್ಸಿಪಾಲ್ ಕಿಟ್ಟ ಪೇಸಿಟ್ಟು ಪರ್ಮಿಷನ್ ಕೊಡ್ತಾಂಗ ನಾ ಕ್ಯಾಮರಾ ಫಿಕ್ಸ್ ಪಂಟು ಬಂದೆ. ನಾನು ಪ್ರಿನ್ಸಿಪಾಲ್ ಜೊತೆ ಹೋಗಿ ಮಾತಾಡಿ ನಾನು ಕ್ಯಾಮರಾ ಫಿಕ್ಸ್ ಮಾಡಿ ಬಂದೆ. ಇಪ್ಪ ಉಂಡ ನಾನು ಹಿಂಗಿಂದೇ ಗಮನಿಕರ, ನಾನು ಇಲ್ಲಿಂದಲೇ ನಿನ್ನನ್ನು ನಾನು ನೋಡ್ತೀನಿ. ಅಪ್ಪ ಅವನುಡಿಯ ಸೇಲ್ ಮಾರಿಚ್ಚು, ಆಗ ಅವನುಡಿಯ ಎಲ್ಲ ಕಾರ್ಯವು ಮಾರಲ್ಪಟ್ಟಿತ್ತು. ತಿರುಗಿ ತಿರುಗಿ ಪಾತ್ರ ನಿರ್ನ ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇದ್ದ. ದೇವನ್ ನಮ್ಮಲ್ಲಿ ಗಮನಿಕರಾರ ಅವ್ರ ಭಯ ನಮ್ಮಕ್ಕುಳ್ಳ ಇರಂದ, ದೇವರು ನಮ್ಮನ್ನು ನೋಡುತ್ತಾರೆ ಎಂಬುವುದು ಭಯ ನಮ್ಮಲ್ಲಿ ಇದ್ದರೆ ಸಭೆಯಲ್ಲ ಒಂದು ನಮ್ಮ ಪರಿಶುದ್ಧವಾಗಿ ಕಾಣಪಡಲ್ಲ, ಸಭೆಯಲ್ಲಿ ಬಂದು ನಾವು ಪರಿಶುದ್ಧವಾಗಿರಬಹುದು. ಆನಾ ಯಾರೆಲ್ಲಾದ ನೇರತ್ತಲ್ಲ ದೇವ್ ನಮ್ಮಲ್ಲಿ ಪಾರ್ಕರಾರ ಭಯ ಇರಂದಾಲ್ ಪೋದು. ಯಾರು ಇಲ್ಲದೆ ಇರುವಾಗ ದೇವರು ನಮ್ಮನ್ನು ನೋಡುತ್ತಾರೆ ಎಂಬುದು ಭಯ ನಮ್ಮಲ್ಲಿ ಇದ್ದರೆ ಸಾಕು, ಯೆಹೋವನುಡಿಯ ರಹಸ್ಯಗಳೇ ಅವರಿಗೆ ಬೋಧಿಪ್ಪಾರ. ಯೆಹೋವನ ರಹಸ್ಯವನ್ನು ನಮಗೆ ಬೋಧಿಸುತ್ತಾನೆ. ಅವರು ನಮ್ಮಳೋಡ ಉಡನ್ಪಡಿಕೆಯ ಅವರು ವೆಳಿಪಡುತ್ತಾರ. ಆತನು ಉಡನ್ಪಡಿಕೆಯನ್ನು ನಮ್ಮಲ್ಲಿ ಆತನು ನಮಗೆ ತೋರಿಸುವನಾಗಿದ್ದಾನೆ. ನಮ್ಮ ಕಣ್ಗಳು ಎಪ್ಪೋದೂ ಯೆಹೋವನ ತೇಡನನ್ನು ಸೊಲ್ಲಿದಾನೆ. ಇಂದ ಕಾಲ ವೇಳೆಯಲ್ಲಿ ಇಂದ ವಸನಗಳು ನಮ್ಮ ಪಾರ್ಕರು, ನಮ್ಮ ಕಣ್ಗಳು ಯಾವಾಗಲೂ ಯೆಹೋವನ ಹುಡುಕಬೇಕು ಎಂಬುದಾಗಿ ಬೆಳಗಿನ ಸಮಯದಲ್ಲಿ ಈ ವಾಕ್ಯವು ನಮಗೆ ಹೇಳಿಕೊಡುತ್ತದೆ. ಕಡಿಸಿ ವಸನ ಪಾರ್ಕರು, ಕೊನೆಯ ವಾಕ್ಯವನ್ನು ನೋಡುತ್ತೇವೆ. ದೇವನೇ, ದೇವರೇ, ಇಸ್ರವೇಲೈ, ಇಸ್ರವೇಲೈ, ಅವನುಡಿಯ ಎಲ್ಲಾ ಪ್ರಶ್ನೆಗಳಕ್ಕೂ, ಎಲ್ಲ ಸಮಸ್ಯೆಯಿಂದ ವಿಡಿವಿತ್ತು, ಬಿಡುಗಡೆ ಕೊಟ್ಟು ಮೀಟು ಬಿಡು. ನೀವು ನನ್ನನ್ನು ನಮ್ಮನ್ನು ರಕ್ಷಿಸಿದ್ದೀರಾ? ಪ್ರಶ್ನೆ ಇಲ್ಲದ ಯಾರುಮೇ ಇಲ್ಲ, ಸಮಸ್ಯೆ ಇಲ್ಲದೆ ಯಾರು ಇಲ್ಲ. ನಮ್ಮಲ್ಲಿ ಕಾಪಾಡ್ತಿರುವವರು ದೇವನ್ ಒರುವರದ, ನಮ್ಮನ್ನು ಕಾಪಾಡುವ ದೇವರು ಆತನ ಒಬ್ಬನೇ. ನಮ್ಮ ಕಣ್ಗಳು ಅವ್ರ ಪಕ್ಕ ಮಾಯಿ ತಿರುಪಂಬೋದು, ನಮ್ಮ ಕಣ್ಗಳು ಎಲ್ಲಾಮೇ ಮಾರು.
ಆತ ನಮ್ಮನ್ನು ನೋಡುತ್ತಾನೆ ಎಂಬುವ ಭಯ ಭಕ್ತಿ ನಮ್ಮಲ್ಲಿ ಬಂದರೆ ಸಾಕು ಎಲ್ಲವೂ ಮರಳಿಪಡುತ್ತದೆ ಇಂದ್ರಿಕೆ ನನಗೆ ತಾಂಗ ಅಂತ ಭಯ ಅಪ್ಪ ಇಂದ ಇವತ್ತ ಬಾಕಿಯನ್ನು ನನಗೆ ಕೊಡಿ ರಾಜಾವಕ್ಕೆ ಭಯವೇ ಇರಕಾದ ಏನ ಅವರುಡಿ ಸೇನೆ ಅವರುಡಿ ಎಲ್ಲಾ ಆಯುಧಗಳು ಅವರೋಡ ಇರಕರು ರಾಜನಿಗೆ ಭಯವೇ ಇಲ್ಲ ಯಾಕಂದ್ರೆ ಆತನ ಸೈನ್ಯ ಎಲ್ಲವೂ ಆತನ ಜೊತೆ ಇರುತ್ತದೆ ಅನಾಳ ಅವರು ಏನು ಭಯಪರ ರಹಸ್ಯತೆ ಅರಿಂದಿರಕರು ಅದರ ಯಾಕೆ ಭಯಪಡುತ್ತಾನೆ ಅದರ ರಹಸ್ಯವನ್ನು ಆತನ ತಿಳಿದವನಾಗಿದ್ದಾನೆ ನಮಗಿಟ್ಟ ಒಣ್ಣುಮೇ ಇಲ್ಲ ಅನಾಳಂ ಧೈರ್ಯಮಾ ಇರಕರು ನಮ್ಮಲ್ಲಿ ಏನು ಇಲ್ಲ ಅದನ್ನ ಧೈರ್ಯವಾಗಿದ್ದೇವೆ ಭಯಪಡಾಮ ಇರಕರು ಭಯಪಡದೆ ಇದ್ದೀವಿ ದುನಿಗರಮಾ ಸೇರೋ ನಾವು ಎಲ್ಲ ಕಾರ್ಯವು ತುಂಬಾ ಮಾಡ್ತಾ ಇದ್ದೀವಿ ಪಂದಿಲ ವರುಗರೋ ದೇವರ ಭೋಜನಕ್ಕೆ ನಾವು ಬರುತ್ತೇವೆ ಅದೆ ಅಪ್ಪ ತೊಡರೋ ಅಪ್ಪವನ್ನ ನಾವು ಮುಟ್ಟುತ್ತೇವೆ ಮರದ ನಾಳೆ ನಾವು ಒಂದು ದುನಿಗರಮಾನ ಪಾವಸೇ ನಾವು ನಮ್ಮನ್ನ ಪಾಪವನ್ನು ತುಂಬಾ ಹೆಚ್ಚಾಗಿ ನಾವು ಮಾಡುತ್ತೇವೆ ಕಾರಣ ನಾವು ಒಂದೇ ಒಂದು ನಮಗೆ ಭಯ ಇಲ್ಲ ಇದಕ್ಕೆಲ್ಲ ಕಾರಣ ಒಂದೇ ಒಂದು ಮಾತ್ರ ನಮಗೆ ಭಯವಿಲ್ಲ ಎಂಬುದೇ ಅಂದ ಭಯ ನಮ್ಮ ಹೃದಯಕ್ಕೆ ಆಳುಗ ಸೈಟ್ ಆ ಭಯವು ನಮ್ಮ ಹೃದಯವನ್ನು ಆಳುವಿಕೆ ಮಾಡಬೇಕು ಶ್ರೀಂಗಲ ಆಶೀರ್ವದಿಸಲಿ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೆನ್